ಓಂ ಶಾಂತಿ. ಇಂದು ನವರಾತ್ರಿಯ ನಂತರ 10ನೇ ದಿನ ದಸರಾ ಎಂಬ ಹೆಸರಲ್ಲಿ ವಿಜಯದಶಮಿ ಎಂಬ ಹೆಸರಲ್ಲಿ ಆಚರಿಸುತ್ತಾರೆ. ನವರಾತ್ರಿ ನಮ್ಮ ಭಾರತ ದೇಶದಲ್ಲಿ ಭಿನ್ನ ಭಿನ್ನ ರಾಜ್ಯದಲ್ಲಿ ಭಿನ್ನ ಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಹೇಗೆ ಉತ್ತರ ಭಾರತದಲ್ಲಿ ದುರ್ಗಾ ಪೂಜೆ ರಾಮಲೀಲೆ ಎಂಬ ಹೆಸರಲ್ಲಿ ಆಚರಿಸುತ್ತಾರೆ, ದಕ್ಷಿಣ ಭಾರತದಲ್ಲಿ ಅಂದರೆ ಕರ್ನಾಟಕದಲ್ಲಿ ಗೊಂಬೆ ಹಬ್ಬದ ರೂಪದಲ್ಲಿ, ತಮಿಳುನಾಡಿನಲ್ಲಿ ಬೊಮ್ಮಕೋಲು ಎಂಬ ರೂಪದಲ್ಲಿ, ಆಂಧ್ರದಲ್ಲಿ ಬೊಮ್ಮಲಕೊಲು ಎಂಬ ರೂಪದಲ್ಲಿ, ಕೇರಳದಲ್ಲಿ ಗೊಲು ಎಂಬ ರೂಪದಲ್ಲಿ ಆಚರಿಸುತ್ತಾರೆ. ವಿಶೇಷವಾಗಿ ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯ ಪೂಜೆಯನ್ನ ಮಾಡುತ್ತಾರೆ. ದೇವಿ ಚಾಮುಂಡೇಶ್ವರಿ ಮಹಿಷಾಸುರ ಎಂಬ ಅಸುರರನ್ನ ವಧ ಮಾಡಿ ದುಃಖದಿಂದ ಬಿಡುಗಡೆ ಮಾಡಿದರು, ದುಃಖದಿಂದ ಮುಕ್ತರನ್ನಾಗಿ ಮಾಡಿರೋದ್ರಿಂದ ಚಾಮುಂಡೇಶ್ವರಿ ಮಂದಿರ ಮೈಸೂರಲ್ಲಿ ವಿಶೇಷವಾಗಿ ಈ ಒಂದು ದಸರಾ ಹಬ್ಬ ಆಚರಿಸುತ್ತಾರೆ. ವಿಶೇಷ ರೂಪದಲ್ಲಿ ನೋಡಿದಾಗ ಇಡೀ ವಿಶ್ವದಲ್ಲೇ ಶಕ್ತಿಯರನ್ನ ಆವಾಹನೆ, ಆರಾಧನೆ ಮತ್ತು ಪೂಜೆಯನ್ನ ಮಾಡುತ್ತಾರೆ. ಇದರ ಆಧ್ಯಾತ್ಮಿಕ ರಹಸ್ಯ ಆಗಿದೆ, ಪ್ರತಿಯೊಬ್ಬ ವ್ಯಕ್ತಿ ಪುರುಷ ಆಗಿರಬಹುದು ಅಥವಾ ಸ್ತ್ರೀ ಆಗಿರಬಹುದು, ಆದ್ರೆ ಅವರು ಆತ್ಮ ಆಗಿದ್ದಾರೆ, ಅವರಲ್ಲಿ ಸರ್ವ ಶಕ್ತಿಗಳು ಇದೆ. ಆ ಸರ್ವ ಶಕ್ತಿಗಳನ್ನ ಜಾಗೃತಗೊಳಿಸಿಕೊಂಡು ತನ್ನಲ್ಲಿರುವಂತಹ ಆಸುರಿ ಅವಗುಣಗಳು ಅಂದರೆ ಪಂಚ ವಿಕಾರಗಳನ್ನ ನಾಶ ಮಾಡಬೇಕಾಗಿದೆ. ಆದ್ದರಿಂದಲೇ ದೇವಿ ದುರ್ಗೆಗೆ ಅಷ್ಟಭುಜಾಧಾರಿ ತೋರಿಸಲಾಗುತ್ತದೆ. ಅಷ್ಟಭುಜಗಳಲ್ಲಿ ಅಷ್ಟ ಅಲಂಕಾರಗಳನ್ನ ತೋರಿಸಲಾಗಿದೆ ಮತ್ತು ಸಿಂಹವಾಹಿನಿ ಎಂಬ ರೂಪದಲ್ಲೂ ತೋರಿಸಲಾಗಿದೆ. ಇದರ ಆಧ್ಯಾತ್ಮಿಕ ರಹಸ್ಯ ಆಗಿದೆ ರತ್ನ ಜಡಿತವಾದಂತಹ ಕಿರೀಟ ಜ್ಞಾನ ಧನದಿಂದ ಸಂಪನ್ನ ಆಗಿರುವಂತಹ ಚಿಹ್ನೆ, ಹರ್ಷಿತ ಮುಖತೆ ಸಂತುಷ್ಟತೆಯ ಚಿಹ್ನೆ, ಕೈಯಲ್ಲಿ ಕತ್ತಿ ತೋರಿಸಿದರೆ ಜ್ಞಾನ ಚಿಂತನೆಯಿಂದ ತೀಕ್ಷ್ಣ ಬುದ್ಧಿ, ಸ್ವದರ್ಶನ ಚಕ್ರ ಆಗಿದೆ ಸ್ವಯಂನ್ನ ತಿಳಿದುಕೊಳ್ಳುವಂತಹ ಚಿಹ್ನೆ, ಧನುಷು ಬಾಣ ತೋರಿಸಿದರೆ ಜ್ಞಾನದ ಬಾಣ ಹಾಕುವಂತಹ ಒಂದು ಚಿಹ್ನೆ, ಗದೆ ತೋರಿಸಿದರೆ ಆಸುರಿ ವೃತ್ತಿಗಳನ್ನ ಸಂಹಾರ ಮಾಡುವಂತಹ ಚಿಹ್ನೆ, ಕಮಲ ಪುಷ್ಪ ತೋರಿಸಿದರೆ ಗೃಹಸ್ಥದಲ್ಲಿದ್ದುಕೊಂಡು ಅಲಿಪ್ತ ಮತ್ತು ಪ್ರೀತಿಯಾಗಿ ಇರುವಂತಹ ಚಿಹ್ನೆ, ಆಶೀರ್ವಾದದ ಹಸ್ತ ತೋರಿಸಿದರೆ ಕೊಡುವಂತಹ ಭಾವನೆ ಅಂದ್ರೆ ಸದಾ ಕೊಡುವಂತಹ ಭಾವನೆ, ಸಿಂಹ ವಾಹಿನಿ ರೂಪದಲ್ಲಿ ತೋರಿಸಿದರೆ ಇದು ಒಂದು ನಿರ್ಭಯತೆಯ ಚಿಹ್ನೆ, ಪ್ರಕಾಶದ ಕಿರೀಟ ತೋರಿಸಿದರೆ ಪವಿತ್ರತೆಯ ಚಿಹ್ನೆ, ತ್ರಿಶೂಲ ತೋರಿಸಿದರೆ ಸದ್ಗುಣಗಳಿಂದ ದುರ್ಗುಣಗಳನ್ನ ಸಂಹಾರ ಮಾಡುವಂತಹ ಚಿಹ್ನೆ, ಶಂಕು ತೋರಿಸಿದರೆ ಮಧುರ ಮಾತಿನ ಒಂದು ಚಿಹ್ನೆ, ಮಾಲೆ ತೋರಿಸಲಾಗಿದೆ ಪರಂಪಿತ ಪರಮಾತ್ಮನ ಸ್ಮೃತಿಯ ಚಿಹ್ನೆ. ಆಗ ಬನ್ನಿ ಸರ್ವ ಗುಣಗಳನ್ನ ನಮ್ಮ ಜೀವನದಲ್ಲಿ ತಂದುಕೊಂಡು ಪಂಚ ವಿಕಾರ ಎಂಬ ರಾವಣನ ಮೇಲೆ ವಿಜಯವನ್ನ ಹೊಂದಿ ಸತ್ಯವಾದಂತಹ ವಿಜಯದಶಮಿ, ಸತ್ಯವಾದಂತಹ ದಸರಾ ಹಬ್ಬವನ್ನ ಆಚರಿಸೋಣ. ಅಚ್ಚ ಓಂ ಶಾಂತಿ.